ஹரி குருப்போ நமஹா. ஹரி ஓம். நாராயணம் சுரகுரும் ஜெகதேகநாதம் பக்தப்ரியம் சகலலோக நமஸ்க்ருதம் ச த்ரைகுண்யவர்ஜிதமஜம் விபுமாத்யமீசம் வந்தே பவக்னமமராசுரசித்தவந்த்யம். நாராயணாய பரிபூர்ணகுணார்ணவாய விஸ்வோதயஸ்திதிலயோநியதிப்ரதாய ஞானப்ரதாய விபுதாசுரசௌக்யதுக்க சத்காரணாய விததாய நமோ நமஸ்தே. நாராயணம் நமஸ்கிருத்ய நரஞ்சைவ நரோத்தமம் தேவீம் சரஸ்வதீம் வியாசம் ததோ ஜயமுதீரயேத். ಇವತ್ತು ಕೂಡ ಶಾಂತಿ ಪರ್ವದಲ್ಲಿ ಬಂದಂಥ ಒಂದು ಉದ್ಬೋಧಕವಾದ ಉಪಾಖ್ಯಾನವನ್ನು ನಿರೂಪಣೆ ಮಾಡ್ತಾ ಇದ್ದೇವೆ. ನಾವು ಜೀವನ ಮಾಡುವಾಗ, ಬದುಕುವಾಗ ಹೇಗೆ ಬದುಕಬೇಕು, ಮನುಷ್ಯ ಸದಾ ಜಾಗರೂಕನಾಗಿರಬೇಕು. ಜಾಗರೂಕನಾಗಿರೋದು ಅಂದರೆ ಮುಂದೇನಾದೀತು ಅಂತ ಭವಿಷ್ಯದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿಕೊಂಡೇ ಇರಬೇಕು. ಕೇವಲ ವರ್ತಮಾನವನ್ನು ಮಾತ್ರ ನೋಡೋದಲ್ಲ, ಭವಿಷ್ಯದ ಬಗ್ಗೆ ನಮಗೊಂದು ಕಲ್ಪನೆ ಇರಬೇಕು. ಕಲ್ಪನೆ ಅಂದರೆ ಏನಾಗ್ತದೆ ಅಂತನ್ನೋದು ನಿರ್ಧಾರ ಮಾಡ್ಕೊಳ್ಳಿಕ್ಕಾಗೋದಿಲ್ಲ, ಆದರೆ ಎಚ್ಚರಿಕೆಯಲ್ಲಿರಬೇಕು. ಸೂಚನೆ ಬಂದಾಗ ಎಚ್ಚರಿಕೆಯನ್ನು ತಾಳ್ಬೇಕು. ಇದು ಒಂದು ರೀತಿ ಜೀವನದ ಕ್ರಮ. ಕೆಲವು ಸಲ ಇದ್ದಕ್ಕಿದ್ದಾಗೆ ಹಠಾತ್ತಾಗೆ ಏನಾದರೂ ಒಂದು ಆಪತ್ತು ಬಂದಾಗ ಉಪಾಯದಿಂದ ಪ್ರತ್ಯುತ್ಪನ್ನಮತಿ ಅಂತಾರೆ. ಪ್ರತ್ಯುತ್ಪನ್ನಮತಿ ಅಂದರೆ ಆಗಿಂದಾಗೆ ಏನಾದರೂ ನಾವು ಒಂದು ಉಪಾಯ ಮಾಡಿ ಒಂದು ಹೆಜ್ಜೆ ಇಟ್ಟು ಆಪತ್ತನ್ನು ತಪ್ಪಿಸ್ಕೊಳ್ಳೋದು. ಇದು ಒಂದು ರೀತಿ ಜೀವನದ ಕ್ರಮ. ಇನ್ನೊಂದು ರೀತಿ ಇದೆ, ಏನೇ ಬರಲಿ ಮುಂದಕ್ಕೆ ಹಾಕೋದು, ಸುಮ್ಮನೆ ಮುಂದಕ್ಕೆ ಹಾಕ್ತಾ ಹೋಗೋದು, ಪೋಸ್ಟ್ಪೋನ್ ಮಾಡೋದು. ಮತ್ತೆ ಮಾಡಿದರೆ ಆಯಿತು, ಮತ್ತೆ ಮಾಡಿದರೆ ಆಯಿತು, ಮುಂದೆ ಹಾಕೋಣ, ನಾಳೆ 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 ಅಂತ ಹಾಕ್ತಾ ಹೋಗೋದು ಸರಿಯಲ್ಲ. ಅದಕ್ಕೆ ಭೀಷ್ಮರು ಒಂದು ಕಥೆ ಹೇಳ್ತಾ ಇದ್ದಾರೆ. ಒಂದು ಕೆರೆ ಇತ್ತಂತೆ. ಆ ಕೆರೆಯಲ್ಲಿ ಮೂರು ಥರ ಮೀನುಗಳು ವಾಸ ಮಾಡ್ತಾ ಇದ್ವು. ಒಂದು, ಅದಕ್ಕೆ ಪ್ರತ್ಯುತ್ಪನ್ನ ಮತಿ ಅಂತ ಹೆಸರು. ಅಂದರೆ ಆ ಕ್ಷಣದಲ್ಲಿ ಅದೊಂದು ನಿರ್ಣಯ ತಗೊಂಡು ಏನಾದರೂ ಮಾಡಿ ಮೇಧಾಶಕ್ತಿಯಿಂದ ಬುದ್ಧಿಶಕ್ತಿಯಿಂದ ಅಪಾಯದಿಂದ ಪಾರಾಗುವ ಮೀನು ಒಂದು. ಇನ್ನೊಂದು ಮೀನಿತ್ತು ದೀರ್ಘದರ್ಶಿ ಅಂತ, ಅದಕ್ಕೆ ಹೆಸರು. ಮುಂದೆ ಏನಾಗಬಹುದು ಅನ್ನೋದನ್ನು ಯೋಚನೆ ಮಾಡಿ ಮೊದಲೇ ಎಚ್ಚರ ವಹಿಸ್ತಕ್ಕಂಥ ಮೀನು. ಇನ್ನೊಂದಿತ್ತು ದೀರ್ಘಸೂತ್ರಿ ಅಂತಾರೆ. ಅಂದರೆ ಏನೇ ಬರಲಿ ಮುಂದೆ ಮುಂದಕ್ಕೆ ಹಾಕೋದು, ಕೆಲಸಗಳನ್ನೆಲ್ಲ ಮುಂದಕ್ಕೆ ಹಾಕ್ತಾ ಹೋಗೋದು. ಇದರಲ್ಲಿ ಯಾವ್ಯಾವ ಮೀನಿನ ಪರಿಸ್ಥಿತಿ ಏನಾಯಿತು ಅಂತ ನೋಡ್ತಾರೆ. ಅವುಗಳು ಒಂದು ಮೂರು ಥರ ಮೀನು ಒಂದು ಕೆರೆಯಲ್ಲಿ ವಾಸ ಮಾಡಿಕೊಂಡಿದ್ದವು. ಬೇರೆ ಮೀನುಗಳು ಕೂಡ ಇದ್ದವು. ಅದರಲ್ಲಿ ಆ ಕೆರೆಗೆ ಒಂದು ಸಲ ಬೆಸ್ತರು ಬಂದರು. ಮೀನು ಹಿಡಿಯೋರು, ಮೀನುಗಾರರು ಬಂದು ಆ ಮೀನೆಲ್ಲ ನೋಡಿದರು. ಬಲೆ ಬೀಸಿ ಆ ಮೀನು ಹಿಡಿಬೇಕು ಅಂತ ಅನಿಸ್ತು ಅವರಿಗೆ. ಆದರೆ ಮೊದಲು ನೀರು ಕಡಿಮೆ ಮಾಡಬೇಕು, ನೀರು ಕಡಿಮೆ ಕಡಿಮೆ ಮಾಡಿದರೆ ಅಷ್ಟೂ ಮೀನು ಒಟ್ಟಿಗೆ ಸಿಗ್ತಾವೆ ಅಂತ ವಿಚಾರ ಮಾಡಿ ನೀರು ಕಡಿಮೆ ಮಾಡಲಿಕ್ಕೆ ನೀರು ಬೇರೆ ಕಡೆ ಹರಿದು ಹೋಗುವ ಹಾಗೆ ಉಪಾಯದಿಂದ ನೀರು ಹೋಗ್ಬಿಡಬೇಕು, ನೀರು ಕಡಿಮೆ ಆಗಬೇಕು, ಮೀನು ಜಾಸ್ತಿ ಸಿಗ್ತಾವೆ ಅಂತ ಉಪಾಯ ಮಾಡಿದರು. ಆವಾಗ ಮುಂಜಾಗ್ರತೆ ವಹಿಸಿದಂಥ ಒಂದು ಮೀನು ಯೋಚನೆ ಮಾಡಿತು, ದಿನೇ ದಿನೇ ನೀರು ಕಡಿಮೆ ಆಗ್ತಾ ಇದೆ, ಮೀನು ಹಿಡಿಯೋರು ಬಂದು ನಮ್ಮನ್ನು ಹಿಡಿದು ಬಿಡ್ಬೋದು, ನೀರು ಜಾಸ್ತಿ ಇದ್ದರೆ ತಪ್ಪಿಸ್ಕೊಳ್ತಾವೆ ಮೀನುಗಳು,
ನೀರು ಕಡಿಮೆ ಆಯಿತು ಅಂತಂದರೆ ಸುಲಭವಾಗಿ ಹಿಡಿದು ಬಿಡ್ತಾರೆ ಮೀನು ಹಿಡಿಯೋರು. ಆದ್ದರಿಂದ ಏನೋ ಮಾಡಿ ನೀರು ಕಡಿಮೆ ಮಾಡ್ತಿದ್ದಾರೆ, ನಾವಿಲ್ಲಿಂದ ದೂರ ಹೋಗಿಬಿಡೋಣ, ಎಲ್ಲಾದರೂ ಹೋಗೋಣ ಅಂತ ವಿಚಾರ ಮಾಡಿತು. ಬೇರೆ ಎರಡು ಮೀನಿಗೆ ಹೇಳಿತಂತೆ, ಹೋಗೋಣ, ತಪ್ಪಿಸ್ಕೊಂಡು ಹೋಗೋಣ. ಆ ಕೆರೆಯಿಂದ ಅಲ್ಲಿ ಇಲ್ಲಿ ಮೋರಿ ಮಾಡಿ ತೂಪುಗಳನ್ನು ಮಾಡಿ ನೀರು ಹರಿಸ್ತಾ ಇರ್ತಾರೆ, ಯಾವುದಾದ್ರೂ ಒಂದು ಕಡೆಯಿಂದ ಬೇರೆ ಕಡೆ ಹೋಗಿಬಿಡೋಣ ಅಂತ. ಆದರೆ ಇನ್ನೆರಡು ಮೀನು ನೋಡೋಣ, ಆ ಸಂದರ್ಭ ಬಂದಾಗ ನೋಡೋಣ, ಬೆಸ್ತರು ಬರಲಿ, ಮೀನುಗಾರರು ಬರಲಿ, ಬಲೆ ಹಾಕಲಿ, ಆವಾಗ ತಪ್ಪಿಸ್ಕೊಂಡ್ರಾಯ್ತು ಅಂತ ಒಂದು ಮೀನು. ಇನ್ನೊಂದು ಮೀನು ಆಯ್ತು ಮಾಡೋಣಂತೆ, ಮುಂದೆ ನೋಡೋಣ, ಮುಂದೆ ನೋಡೋಣ ಅಂತ ಮುಂದಕ್ಕೆ ಹಾಕಿತು. ಒಂದು ಮೀನು ಮಾತ್ರ ಮೊದಲೇ ತೀರ್ಮಾನ ಮಾಡಿ ಅದು ಯಾವುದೋ ಒಂದು ದಾರಿಯಿಂದ ಮೀನಿನಿಂದ ಆ ಮೀನುಗಾರರು ಬರೋದ್ರೊಳಗೆ ತಪ್ಪಿಸ್ಕೊಂಡೇ ಹೋಯ್ತು, ಆ ಜಾಗನೇ ಖಾಲಿ ಮಾಡಿಬಿಡ್ತು. ಜೋರಾಗಿ ಪ್ರವಾಹ ಬರ್ತದೆ ಅಂತ ಅನಿಸಿದಾಗ ಮುನ್ನೆಚ್ಚರಿಕೆ ವಹಿಸಿ ಆ ಜಾಗ ಖಾಲಿ ಮಾಡಿಬಿಡಬೇಕು. ಪ್ರವಾಹ ಬಂದು ಮನೆ ಮುಳುಗಿದ್ರೆ ಏನು ಮಾಡೋದು? ಆ ಥರ ವಿಚಾರ ಮಾಡಿ ಮೊದಲೇ ಅದು ಅಲ್ಲಿ ಜಾಗ ಖಾಲಿ ಮಾಡಿ ಆ ಮೀನು ಬೇರೆ ಯಾವುದೋ ಒಂದು ಇನ್ನೊಂದು ಕೆರೆಗೋ ಇನ್ನು ಹೊಲ ಗದ್ದೆಯಲ್ಲೆಲ್ಲೋ ಹೋಗಿ ನೀರಿನ ಮಧ್ಯದಲ್ಲಿ ಸೇರ್ಕೊಂಡ್ಬಿಡ್ತು. ಆಮೇಲೆ ಮೀನುಗಾರರು ಬಂದರು, ಬಲೆ ಹಾಕಿದರು, ಎಲ್ಲ ಮೀನುಗಳು ಸಿಗ್ಬಿದ್ದವು. ಈ ಎರಡನೇ ಮೀನಿತ್ತಲ್ಲ, ಆಗಿಂದಾಗೆ ಏನಾದರೂ ಉಪಾಯ ಮಾಡಿ ತಪ್ಪಿಸ್ಕೊಳ್ಳೋಣ ಅಂತ ಆ ಮೀನುಗಾರರು ಏನು ಮಾಡಿದರು, ಆ ಮೀನನ್ನು ಹಿಡಿದ್ರು, ಬೇರೆ ಮೀನನ್ನು ಹಿಡಿದ್ರು, ಆ ಬಲೆಯಿಂದ ಒಂದೊಂದೇ ಮೀನನ್ನು ಒಂದು ದಾರಕ್ಕೆ ಪೋಣಿಸಿ ಒಂದು ಮಾಲೆ ಮಾಡಿ ಅದನ್ನು ತಗೊಂಡು ಹೋಗಬೇಕು. ಬಲೆಗೆ ಬಿದ್ದ ಮೀನುಗಳನ್ನೆಲ್ಲ ಪೋಣಿಸ್ಲಿಕ್ಕೆ ಶುರು ಮಾಡಿದರು ಒಂದು ದಾರದಲ್ಲಿ, ಅಂದರೆ ದಬ್ಬಣ ಮಾಡಿ ಚುಚ್ಚಿ ಚುಚ್ಚಿ ಅದನ್ನು ಪೋಣಿಸೋದು. ಚುಚ್ಚುವಾಗಿ ಸತ್ತೇ ಹೋಗ್ತದದು. ಆ ಪ್ರತ್ಯುತ್ಪನ್ನ ಮತಿ ಮೀನು ಅಂತ ಆಗಿಂದಾಗಿ ಅದಕ್ಕೆ ಸ್ಫುರಣೆ ಆಗ್ತದೆ, ತಲೆ ಚುರುಕು ಹೊಳಿತದೆ. ಆ ಮೀನು ಮಾತ್ರ ಎಲ್ಲ ಮೀನುಗಳಲ್ಲಿ ಒಂದೊಂದೇ ತೆಗೆದು ಡಬ್ಬಣ ಚುಚ್ಚಿ ಪೋಣಿಸುವಾಗ ಈ ಮೀನು ತಾನೇ ಹೋಗಿ ತನ್ನ ಬಾಯಿಯಿಂದ ಆ ಹಗ್ಗ ಕಚ್ಚಿಡ್ಕೊಂಡ್ಬಿಡ್ತು. ಮೀನುಗಳ ಮಧ್ಯದಲ್ಲಿ ತಾನೇ ಹೋಯ್ತು, ತಾನೇ ಅವು ಕಣ್ಣು ತಪ್ಪಿಸಿ ಹೋಯ್ತು, ಹಗ್ಗ ಕಚ್ಚಿಡಿತು. ಅವ್ರೇನು ತಿಳ್ಕೊಂಡ್ರು ಅಂದ್ರೆ ಇದನ್ನು ಪೋಣಿಸಿದ್ದೀವಿ ಅಂತ ತಿಳ್ಕೊಂಡ್ಬಿಟ್ರು. ನಿಜವಾಗೂ ಪೋಣಿಸಿಲ್ಲ, ಈ ಮೀನು ತಾನಾಗೆ ಹೋಗಿ ಬಾಯಿಯಿಂದ ಕಚ್ಚಿಡ್ಕೊಂಡಿದೆ, ಹಗ್ಗವನ್ನು ಕಚ್ಚಿಡ್ಕೊಂಡಿತ್ತು ಅಷ್ಟೇ. ಉಳಿದ ಮೀನುಗಳನ್ನೆಲ್ಲ ಪೋಣಿಸಿದ್ರು, ಅದರ ಮಧ್ಯದಲ್ಲಿ ಇದು ಹೋಗಿ ಬಾಯಿಯಿಂದ ಕಚ್ಚಿಕೊಂಡಿತು. ಇನ್ನೊಂದು ಮೀನು ಮುಂದೆ ಮಾಡೋಣ, ಮುಂದೆ ಮಾಡೋಣ, ನೋಡೋಣ ಅಂತ ಕೂತಿತ್ತಲ್ಲ, ಅದಕ್ಕೆ ಇಷ್ಟು ತಲೆ ಹೊಳಿಲೂ ಇಲ್ಲ. ಏನಾದರೂ ಮಾಡಿ ಮುಂದೆ ತಾಳಿದ್ರಾಯ್ತು ಅಂತ ಮುಂದೆ ಹಾಕಿತ್ತು, ಅದು ಸಿಗ್ಬಿತ್ತು. ಆ ಮೀನುಗಾರರು ಪೋಣಿಸಿ ಅದನ್ನೆಲ್ಲ ತೊಳಿಲಿಕ್ಕೆ ಬಂದರು. ಒಂದು ಕಡೆ ತೊಳೆಯುವಾಗ ಗೊತ್ತಾಗದಂತೆ ಬೇರೆ ಮೀನುಗಳಿಗೆ ತಪ್ಪಿಸ್ಕೊಳ್ಳಿಕ್ಕೆ ಆಗಲಿಲ್ಲ, ಚುಚ್ಚಿಬಿಟ್ಟು ಪೋಣಿಸಿಬಿಟ್ಟಿದ್ರು. ಇದು ಮಾತ್ರ ಬಾಯಿಲಿ ಹಿಡ್ಕೊಂಡಿತ್ತು, ಹಗ್ಗ ಹಿಡ್ಕೊಂಡಿತ್ತು, ಅದು ಬಾಯಿ ತೆಗಿತು, ಹಗ್ಗದಿಂದ ತಪ್ಪಿಸ್ಕೊಂಡು ಮತ್ತೆ ನೀರಿಗೆ ಹೋಗಿ ಸೇರ್ಕೊಂಡ್ಬಿಡ್ತು. ಅವ್ರಿಗೇನು ಗೊತ್ತಾಗಲಿಲ್ಲ, ಇದ್ದ ಮೀನುಗಳನ್ನೆಲ್ಲ ತೊಳೆದು ಆ ಮಾಲೆ ತೊಗೊಂಡು ಹೋದರು, ಪೋಣಿಸಿದ್ದನ್ನು ತೊಗೊಂಡು ಹೋಗಿಬಿಟ್ಟು. ಇದು ಮಾತ್ರ ಹೊಡಿ ಬಂತು. ಮುಂದೆ ಮಾಡೋಣ ಅಂತ ಕೂತಿತ್ತಲ್ಲ, ಆ ಮೀನು ಮಾತ್ರ ಸಿಗಿಬಿದ್ದು ಅದು ಅಪಾಯಕ್ಕೊಳಗಾಯಿತು. ಆ ಮೀನನ್ನು ಅವರೆಲ್ಲ ತಿಂದು ಹಾಕಿದರು, ಇದು ನಾಶ ಹೊಂದಿತ್ತು. ಆದ್ದರಿಂದ ಮನುಷ್ಯನು ಕೂಡ ಸುಮ್ಮನೆ ಮೈಮರೆತು ಇರೋದಲ್ಲ, ಮುಂದೆ ಏನಾಗಬಹುದು ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡ್ತಾ ಇರಬೇಕು. ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಮುನ್ನೆಚ್ಚರಿಕೆ ಅಂತ ಕರೀತಾರೆ ಅದಕ್ಕೆ. ಇಲ್ಲ ಪ್ರತ್ಯುತ್ಪನ್ನ ಮತ್ತೆ ಬೇಕು. ಆಗಿಂದಾಗ್ಗೆ ಇದು ಮಹಾಭಾರತದಲ್ಲೇ ಒಂದು ಕಡೆ ಬರ್ತದೆ, ಅಶ್ವತ್ಥಾಮಾಚಾರ ಬಂದು ಪಾಂಡವರ ಮಕ್ಕಳನ್ನು ಅವ್ರ ಜೊತೆಗಿದ್ದ ಸೈನಿಕರನ್ನೆಲ್ಲ ಖಡ್ಗದಿಂದ ಕೊಚ್ಚಿ ಕೊಚ್ಚಿ ಹಾಕಿ ಸಾಯಿಸ್ತಾ ಇದ್ದು. ಅದರಲ್ಲಿ ಧೃಷ್ಟದ್ಯುಮ್ನ ಇದ್ದ, ಅವನು ಹೊಡೆಯೋದಕ್ಕಿಂತ ಮುಂಚೆ ಅಯ್ಯೋ ಅಂತ ಕೂಕೊಂಡು ತಾನೇ ಬಿದ್ದುಬಿಟ್ಟನಂತೆ. ಅವರೇನು ಅಂದ್ಕೊಂಡ್ರು, ಏಟು ಬಿದ್ದಿದೆ, ಬಿದ್ದಿದ್ದಾನೆ ಅಂತ ತಿಳ್ಕೊಂಡ್ರು. ಏಟು ಬಿದ್ದಿಲ್ಲ, ಏನಿಲ್ಲ, ಯಾರಿಗೋ ಹೊಡೆಯುವಾಗ ಇವನು ಕೂಡ ಕೂಕೊಂಡು ಬಿದ್ದೇ ಬಿಟ್ಟ. ಆಮೇಲೆ ಇವನು ಬಿದ್ದಿದ್ದಾನೆ ಅಂತ ಅಂದ್ಕೊಂಡು ಸುಮ್ಮನೆ ಹೋದರು, ಬೇರೆ ಕಡೆ ಹೋದರು. ಇವನು ನೋಡು ನುಸುಳ್ಕೊಂಡು ಬೇರೆ ಕಡೆಯಿಂದ ತಪ್ಪಿಸ್ಕೊಂಡು ಬಂದ್ಬಿಟ್ಟ. ಅದರಿಂದ ಹೊಡಿಲಿಕ್ಕೆ ಬರುವಾಗ ಮೊದಲೇನೆ ಕೂಗೋದು, ಹಳ್ಳಿಗೆ ಶುರು ಮಾಡೋದು, ಏಟು ಬಿತ್ತು ಅಂತ ತೋರಿಸೋದು, ಇಂಥವೆಲ್ಲ ಪ್ರತ್ಯುತ್ಪನ್ನ ಮತಿ ಅಂತಾರೆ. ಆ ರೀತಿ ಬುದ್ಧಿವಶಕ್ತಿಯಿಂದ ಅವನು ಪಾರಾದ ಅಂತ ಉಂಟು.
ಅದು ಕೆಲವು ಸಲ ಅವಕಾಶ ಸಿಗಬಹುದು, ಸಿಗದೇ ಇರಬಹುದು. ಮುನ್ನೆಚ್ಚರಿಕೆ ವಹಿಸೋದು ಬಹಳ ಉತ್ತಮ ಪಕ್ಷ. ಮೊದಲೇ ವಿಚಾರ ಮಾಡಿಕೊಂಡು ಅಪಾಯ ತಪ್ಪಿಸ್ಕೋಬೇಕು. ಅಪಾಯ ಬಂದಾಗ ಬುದ್ಧಿಶಕ್ತಿ ಉಪಯೋಗಿಸಿ ತಪ್ಪಿಸ್ಕೊಳ್ಳೋದು ಮಧ್ಯಮ ಪಕ್ಷ. ಮುಂದೆ ಮುಂದೆ ಹಾಕ್ತಾ ಹೋದರೆ ಕೊನೆಗೆ ಇನ್ನೊಂದು ಮೀನಿನಂತೆ ಸಾಯಲೇಬೇಕಾಗ್ತದೆ. ಹಾಗಾಗಿ ನಾವು ಮೊದಲೇ ಎಚ್ಚರ ವಹಿಸಬೇಕು. ಇದು ಭೀಷ್ಮಾಚಾರ್ಯರು ಶಾಂತಿ ಪರ್ವದಲ್ಲಿ ಹೇಳಿದ ಒಂದು ಕಥೆ. ಹಾಗೆ ಬದುಕಲಿಕ್ಕೆ ಬೇಕಾದ ಇನ್ನೊಂದು ಕಥೆಯನ್ನು ಕೂಡ ಹೇಳಿದ್ದಾರೆ. ಅದೊಂದು ಮರದ ಗಿಡಮರಗಳ ದೃಷ್ಟಾಂತದಿಂದ ಹೇಳ್ತಾರೆ. ಈ ನದಿಗಳೆಲ್ಲ ಹರಿದು ಹರಿದು ಸಮುದ್ರಕ್ಕೆ ಸೇರ್ತವೆ. ಮಳೆಗಾಲದಲ್ಲಂತೂ ಭಾರೀ ಪ್ರವಾಹ ನದಿಗಳಲ್ಲಿ ಜೋರಾಗಿ ಭೋರ್ಗರೀತ ಹರಿತಾ ಇರ್ತವೆ. ಅದರಲ್ಲಿ ದಡದಲ್ಲಿ ಎಷ್ಟೋ ಮರಗಳು ಬೆಳೆದಿರ್ತವೆ. ಪ್ರವಾಹ ಜಾಸ್ತಿಯಾಗಿ ಬಂದಾಗ ಆ ದಡದ ಮರಗಳನ್ನೆಲ್ಲ ಬುಡ ಸಮೇತ ಕಿತ್ತಾಕ್ತದೆ ನದಿ. ಗಾಳಿ ಬಂದರೂ ಸಾಕು, ಎಷ್ಟೋ ಮರಗಳನ್ನು ನೋಡ್ತೇವೆ ಬುಡ ಸಮೇತ ರೋಡಿಗೆ ಬಿದ್ದಿರ್ತದೆ. ಹಾಗೆ ಪ್ರವಾಹಕ್ಕೂ ಕೂಡ ಮರಗಳು ಬುಡ ಸಮೇತ ಕಿತ್ತಿ ಬೀಳ್ತಾ ಇದ್ವು, ಅದನ್ನೇ ಕೊಚ್ಚಿಕೊಂಡು ನದಿಗಳು ಬರ್ತಾ ಇದ್ವು. ಆದರೆ ಯಾವುದು ಉಳಿತಿತ್ತು? ಈ ಹುಲ್ಲು ಬೆಳೀತದಲ್ಲ ಜೊಂಡು ಹುಲ್ಲು, ಅದು ದಡದಲ್ಲಿ ಬೆಳೆದಿರ್ತದೆ, ತೆಳ್ಳಗಿರ್ತದೆ ಆ ಹುಲ್ಲು, ಕೃಶವಾದ ಹುಲ್ಲು, ಅದಕ್ಕೇನು ಮರ ಭಾರಿ ಗಟ್ಟಿ. ಅಂತ ಗಟ್ಟಿ ಮರವನ್ನು ನದಿ ಪ್ರವಾಹ ಉರುಳಿಸ್ತದೆ, ಬೀಳಿಸ್ತದೆ. ಆದರೆ ಆ ಹುಲ್ಲನ್ನು ಮಾತ್ರ ಬೀಳಿಸೋದಿಲ್ಲ. ಒಮ್ಮೆ ಸಮುದ್ರ ಕೇಳಿತಂತೆ, ಎಂಥೆಂಥ ಮರಗಳನ್ನೆಲ್ಲ ಬೀಳಿಸಿ ಪ್ರವಾಹದಲ್ಲಿ ಹೊತ್ತುಕೊಂಡು ಬಂದಿದ್ದಿ, ಅದು ನದಿ ಹೋಗಿ ಸೇರೋದು ಸಮುದ್ರಕ್ಕೆ, ನದಿಗಳ ಪ್ರತಿ ಸಮುದ್ರ. ಆ ನದಿಗಳನ್ನು ಕೇಳ್ತು, ಇಷ್ಟೆಲ್ಲ ಮರಗಳನ್ನೇ ಬೀಳಿಸಿ ಹೊತ್ತುಕೊಂಡು ಬರ್ತಾ ಇದ್ದಿ ಪ್ರವಾಹದಲ್ಲಿ, ಆ ಹುಲ್ಲು ಎಲ್ಲ ಹಾಗೇ ಇದೆಯಲ್ಲ, ಇದೇನಿದು ಅಂತ. ಹಾಗೆ ನದಿಗಳು ಹೇಳಿದ್ವಂತೆ, ನಾವು ಪ್ರವಾಹದಿಂದ ಬರುವಾಗ ಮರಗಳು ನೆಟ್ಟಗೆ ನಿಂತಿರ್ತವೆ, ಅವಕ್ಕೆ ಬಗ್ಗಲಿಕ್ಕೆ ಬರೋದಿಲ್ಲ. ಬಗ್ಗಿದವರನ್ನ ನಾವು ಬಿಡ್ತೀವಿ, ಯಾರು ನೆಟ್ಟಗೆ ನಿಂತಿರ್ತಾರೆ ಅವ್ರನ್ನ ಬೀಳಿಸ್ತೀವಿ ಅಂತ ನದಿಗಳು ಹೇಳಿದ್ವಂತೆ. ಹುಲ್ಲು ಹಾಗಲ್ಲ, ಪ್ರವಾಹ ಬಂತು ಅಂತಂದ್ರೆ ಆ ತೆಳ್ಳಗಿರೋ ಹುಲ್ಲು ಬಗ್ಗಿ ಬಿಡ್ತದೆ, ಅದು ಬುಡ ಕಿತ್ತೋದಿಲ್ಲ, ಅವಾಗ ಬಗ್ಕೊಂಡು ಬಿಡ್ತದೆ. ನೆಟ್ಟಗಿರ್ತದೆ ನೋಡಿ, ಆವಾಗ ಫೋರ್ಸ್ ಆಗಿ ಬಂದು ನೀರು ಬಂತು ಅಂತಂದ್ರೆ ಬುಡ ಸಮೇತ ಕಿತ್ತು ಬಿಡ್ತದೆ. ಜೊಂಡು ಹುಲ್ಲು ಬಗ್ಗಿದ್ದು ಹಾಗೆ ಉಳಿತದೆ. ಈ ರೀತಿ ನದಿಗಳು ಹೇಳಿದ್ವಂತೆ. ಅದು ಪ್ರವಾಹ ಹೋದ್ಮೇಲೆ ಮತ್ತೆ ನೆಟ್ಟಗಾಗ್ತದೆ, ಅದು ಪುನಃ ಗಟ್ಟಿಮುಟ್ಟಾಗಿ ಚಿಗುರಿಕೊಂಡು ನಿಂತುಕೊಳ್ತದೆ. ಮರ ಹಾಗಲ್ಲ, ಬುಡ ಸಮೇತ ಕಿತ್ತು ಹೋದದ್ದು ನಾಶನೇ ಆಯಿತು. ಈ ನದಿ ಸಂಭಾಷಣೆಯಿಂದ ನಾವು ತಿಳ್ಕೊಳ್ಬೇಕಾದ್ದೇನು ಅಂತಂದ್ರೆ, ನಮ್ಮ ಮೇಲೆ ಪ್ರಬಲರು ಬಲಿಷ್ಠರು ಆಕ್ರಮಿಸಲಿಕ್ಕೆ ಬಂದಾಗ ಬಲಿಷ್ಠರ ಹತ್ರ ನಾವು ಬಗ್ಗಿರ್ಬೇಕು, ಅಷ್ಟೆ. ನಮ್ಮ ನಮ್ರತೆಯನ್ನ ತೋರಿಸ್ಬೇಕು. ಹುಲ್ಲು ಜೊಂಡು ಹುಲ್ಲು ಬಗ್ಗಿತ್ತು, ಆದ್ರಿಂದ ಉಳಿತು. ಬಗ್ಗಿದ್ದು ಉಳಿತದೆ, ನೆಟ್ಟಿಗೆ ದರ್ಪದಿಂದ ನಿಂತದ್ದು ನಾಶ ಆಗ್ತದೆ. ಆದ್ದರಿಂದ ಅಹೋ ದುರಂತ ಬಲವದ್ವಿರೋಧಿತ ಅಂತಾರೆ. ಬಲಿಷ್ಠರ ವಿರೋಧ ಮಾಡ್ಕೊಳ್ಬಾರ್ದು. ದೊಡ್ಡ ಲಾರಿ ಬಸ್ಸು ವೇಗದಲ್ಲಿ ಬರುವಾಗ ನಾವು ಅದ್ರ ಜೊತೆಗೆ ಹೋರಾಡೋದಲ್ಲ, ಬದಿಗೆ ಸರಿದು ಬಿಡ್ಬೇಕು. ಬದಿಗೆ ಸರಿದು ಅದಕ್ಕೆ ದಾರಿ ಕೊಟ್ಟರೆ ಬಚಾವ್ ಆಗ್ತೇವೆ. ಅದರ ಜೊತೆಗೆ ಸ್ಪರ್ಧೆಗಿಳಿಯೋದಲ್ಲ, ನೆಟ್ಟಗೆ ನಿಂತುಕೊಳ್ಳೋದಲ್ಲ. ನಮ್ರತೆ ಜೀವನದಲ್ಲಿ ಬೇಕು. ಇದು ಮನುಷ್ಯ ಬಗ್ಲಿಕ್ಕೆ ಕಲಿಬೇಕು ಅಂತ ಕನ್ನಡದಲ್ಲಿ ಹೇಳ್ತಿರ್ತಾರೆ, ಬಗ್ಗಿದವನು ಬಾಳಿಯಾನು ಅಂತ. ಬಗ್ಗಿದವನು ಬಾಳ್ತಾನೆ, ನೆಟ್ಟಗೆ ನಿಂತವನು ಬುಡ ಸಮೇತ ಕಿತ್ತು ಬೀಳ್ತಾನೆ. ಅದರಿಂದ ನಮ್ರತೆ ನಮ್ಮ ಜೀವನದಲ್ಲಿ, ವಿನಯ ಬಹಳ ಮುಖ್ಯವಾದದ್ದು ಅನ್ನುವಂಥ ಕಥೆಯನ್ನು ಉಪಾಖ್ಯಾನವನ್ನು ಹೇಳಿದ್ದಾರೆ. ಇದು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡಾಗ ಮುಂದೆ ಶ್ರೇಯೋಭಾಗಿಗಳಾಗ್ತೀವಿ. ಬಹಳ ವಿಚಾರವಂತಿಕೆನೂ ಬೇಕು, ಬಗ್ಗೋದೂ ಬೇಕು, ವಿನಮ್ರತೆ, ಜ್ಞಾನ ಇವೆಲ್ಲ ಬಹಳ ಮುಖ್ಯ ಅಂತ ಹೇಳ್ತಾ ಇವತ್ತಿನ ಉಪ